ಧಾರವಾಡ ನಗರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿ ನವ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾದ ಎಂಎ ಮುಮ್ಮಿಕಟ್ಟಿಯವರು ಮಾತನಾಡಿ, ಕರ್ನಾಟಕ ಚಲನಚಿತ್ರ ರಂಗಕ್ಕೆ ಉದ್ಯಮಕ್ಕೆ ಉತ್ತೇಜನ ನೀಡುವ ಸಂಸ್ಥೆ ಕನ್ನಡ ಚಿತ್ರರಂಗದ ಎಲ್ಲ ವಿಭಾಗಗಳು ಪ್ರತಿಭೆಗಳನ್ನು ಸಾಧಕರನ್ನ ಗುರುತಿಸಿ ಗೌರವಿಸಿ ಪ್ರೋತ್ಸಾಹಿಸುವ ವೇದಿಕೆ. ಪ್ರಸ್ತುತ ನಮ್ಮ ಸಂಸ್ಥೆ ಹೆಮ್ಮೆಯಿಂದ ಈ ಬಾರಿ ಕನ್ನಡ ಚಿತ್ರರಂಗದ ಹೆಮ್ಮೆಯ ಪ್ರತಿಭೆ ಸಾಹಸ ಸಿಂಹ ಅಭಿನಯ ಭಾರ್ಗವ ಮೈಸೂರು ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ 72ನೇ ಜನ್ಮದಿನವನ್ನು ಇದೇ ಸೆಪ್ಟೆಂಬರ್ 17ರಂದು ಅಂಬೇಡ್ಕರ್ ಭವನ ಎನ್ಟಿಟಿ ಹೆಪ್ಪತ್ತಿರ ಧಾರವಾಡದಲ್ಲಿ ವಿಜೃಂಭಣೆಯಿಂದ ಸಡಗರದಿಂದ ಸಂಭ್ರಮದಿಂದ ಆಚರಿಸಲು ಸಂಸ್ಥೆ ನಿರ್ಧರಿಸಿದೆ. ಇನ್ನು ಈ ಸಂಭ್ರಮಾಚರಣೆ ಭಾಗವಾಗಿ ಡಾಕ್ಟರ್ ವಿಷ್ಣುವರ್ಧನ್ ಜೊತೆಯಲ್ಲಿ ನಟಿಸಿರುವ, ಅವರ ಜೊತೆ ಕೆಲಸ ಮಾಡಿದ, ಒಡನಾಟ ಇದ್ದವರ ಕನ್ನಡಿಗರಿಗೆ ಹಾಗೂ ಚಲನಚಿತ್ರಗಳಲ್ಲಿ ಭಾರತ ದೇಶದ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ತೋರಿದ ಹೆಮ್ಮೆಯ ಭಾರತೀಯರಿಗೆ ಕನ್ನಡಿಗರಿಗೆ ಡಾಕ್ಟರ್ ವಿಷ್ಣುವರ್ಧನ್ ಸಿನಿ ಪ್ರಶಸ್ತಿ 2022 ನೀಡಲು ಸಂಸ್ಥೆ ನಿರ್ಧರಿಸಿದೆ. ಇನ್ನು ಮುಂಜಾನೆ 10 ಗಂಟೆಯಿಂದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಚಲನಚಿತ್ರಗಳ ಆಯ್ದ ಹಾಡುಗಳ ಡ್ಯಾನ್ಸ್ ಸ್ಪರ್ಧೆ ಹಾಗೂ ಹಾಡಿನ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ. ಈ ಸ್ಪರ್ಧೆ ಮಕ್ಕಳಿಗಾಗಿ 6ರಿಂದ 12 ವರ್ಷ ಹಾಗೂ 13ರಿಂದ 17 ವರ್ಷದ ಮಕ್ಕಳಿಗಾಗಿ ಹಮ್ಮಿಕೊಳ್ಳಲಾಗಿದೆ. ಅಂದು ಸಂಜೆ 5 ಗಂಟೆಗೆ ಡಾಕ್ಟರ್ ವಿಷ್ಣುವರ್ಧನ್ ಸಿನಿ ಪ್ರಶಸ್ತಿ 2022 ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿದೆ. ಇನ್ನು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಭವ್ಯ ನಟಿ ಚಿತ್ರದ ನಟಿ ಆಗಮಿಸುವರು. ಶ್ರೀ ಈರೇಶ್ ಅಂಚಿಡ್ಗಿರಿ ಮಹಾಪೌರರು, ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಸಿದ್ದನಕೊಳ್ಳ, ರಾಜೇಶ್ ರಾಜ ನಿರ್ಮಾಪಕ ನಿರ್ದೇಶಕರು, ಜಾಲಿವುಡ್ ಜಮ್ಮು ಕಾಶ್ಮೀರ ವಿಆರ್ ಭಾಸ್ಕರ್ ನಟ, ಸಾಹಿತಿ ಡೈರೆಕ್ಟರ್ ನಾಗೇಂದ್ರ ಮಾಗಡಿ, ಹ್ಯಾಟ್ರಿಕ್ ಡೈರೆಕ್ಟರ್ ಶಂಕರ್ ಸುಗತೆ, ಅಧ್ಯಕ್ಷರು ಉತ್ತರ ಕರ್ನಾಟಕ ಚಲನಚಿತ್ರ ಮಂಡಳಿ, ಡಾಕ್ಟರ್ ಕಲ್ಮೇಶ್ ಹಾವಿರಿಪೇಟ್ ನಟ, ನಿರ್ಮಾಪಕ ಹಾಗೂ ಇತರ ಗಣ್ಯರು ಹಾಜರಿರಲಿದ್ದಾರೆ ಎಂದು ತಿಳಿಸಿದರು. ನಾನು ಡಾಕ್ಟರ್ ಎಂಎ ಮುಮ್ಮಿಕಟ್ಟಿ, ಅಧ್ಯಕ್ಷರು ನವ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಧಾರವಾಡ. ನವ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ವತಿಯಿಂದ ಮೊಟ್ಟ ಮೊದಲ ಬಾರಿಗೆ ನಾವು ಧಾರವಾಡದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸಿನಿ ಅವಾರ್ಡ್ಸ್ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಈ ಕಾರ್ಯಕ್ರಮ ದಿನಾಂಕ 17/9/2022 ಅಂದರೆ ಶನಿವಾರ ದಿವಸ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ ಪೂರ್ತಿ ಒಂದು ದಿವಸದ ಕಾರ್ಯಕ್ರಮವಾಗಿದ್ದು ಇದು ಡಾಕ್ಟರ್ ವಿಷ್ಣುವರ್ಧನ್ ಅವರ 72ನೇ ಹುಟ್ಟುಹಬ್ಬದ ಒಂದು ವಿಶೇಷ ಕಾರ್ಯಕ್ರಮ. ಸೊ ಅವರ ಹುಟ್ಟುಹಬ್ಬದ ಆಚರಣೆ ಪ್ರಯುಕ್ತವಾಗಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭವ್ಯ ಮೇಡಮ್ ಅವರು ಬರ್ತಾ ಇದ್ದಾರೆ, ಚಲನಚಿತ್ರ ನಟಿ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಸೊ ಅಂದು ನಾವು ಮುಂಜಾನೆಯಿಂದ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಹಾಗೂ ಸಿಂಗಿಂಗ್ ಕಾಂಪಿಟೇಷನ್ ಮಕ್ಕಳಿಗೆ ಸಂಬಂಧ ನಾವು ವಿಷ್ಣುವರ್ಧನ್ ಹಾಡುಗಳಿಗೆ ಮಾತ್ರ ಈ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಮತ್ತು ಸಿಂಗಿಂಗ್ ಕಾಂಪಿಟೇಷನ್ ಅನ್ನು ನಾವು ಹಮ್ಮಿಕೊಂಡಿದ್ವಿ. ಇದರಲ್ಲಿ ಮಕ್ಕಳು ಭಾಗವಹಿಸಬಹುದು. 6ರಿಂದ 12 ವರ್ಷ ಮತ್ತು 13ರಿಂದ 17 ವರ್ಷದ ಮಕ್ಕಳು ಈ ಡ್ಯಾನ್ಸ್ ಹಾಗೂ ಸಿಂಗಿಂಗ್ ಕಾಂಪಿಟೇಷನ್ನಲ್ಲಿ ಭಾಗವಹಿಸಬಹುದು. ಅದೇ ರೀತಿ ಸಾಯಂಕಾಲ 5 ಗಂಟೆಯಿಂದ ನಾವು ಡಾಕ್ಟರ್ ವಿಷ್ಣುವರ್ಧನ್ ಸಿನಿ ಅವಾರ್ಡ್ಸ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮೊಟ್ಟ ಮೊದಲ ಬಾರಿಗೆ ನಾವು ಡಾಕ್ಟರ್ ವಿಷ್ಣುವರ್ಧನ್ ಅವರಿಂದ ಅವರ ಜೊತೆ ಒಡನಾಟ ಇಟ್ಟುಕೊಂಡಂಥವರಿಗೆ ಚಲನಚಿತ್ರಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಕೆಲಸ ಮಾಡುವಂಥವರಿಗೆ ನಾವು ಈ ಡಾಕ್ಟರ್ ವಿಷ್ಣುವರ್ಧನ್ ಸಿನಿ ಅವಾರ್ಡ್ಸನ್ನು ಕೊಟ್ಟು ಸನ್ಮಾನಿಸ್ತಾಯಿದ್ದೆ. ಸೊ ಇದಕ್ಕೆ ಮೊತ್ತ ಮೊದಲ ಬಾರಿಗಾಗಿ ನಮ್ಮ ಡಾಕ್ಟರ್ ಶ್ರೀ ವಿ ಆರ್ ಭಾಸ್ಕರ್ ವಿಷ್ಣುವರ್ಧನ್ ಜೊತೆ 40 ವರ್ಷದಿಂದ ಅವ್ರ ಜೊತೆ ಕೂಡಿ ಕೆಲಸ ಮಾಡಿದವರಿಗೆ ನಾವು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಕೊಟ್ಟು ಸನ್ಮಾನಿಸ್ತಾ ಇದ್ದೀವಿ. ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಡಾಕ್ಟರ್ ವಿಷ್ಣುವರ್ಧನ್ ಸಿನಿ ಅವಾರ್ಡ್ಸ್ ಅನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ಈ ಚಲನಚಿತ್ರಗಳಲ್ಲಿ ಹಾಗೂ ಬೇರೆ ಬೇರೆ ಚಲನಚಿತ್ರಗಳಲ್ಲಿ ಭಾಗವಹಿಸಿದಂತಹ ಜನರಿಗೆ ನಾವು ಡಾಕ್ಟರ್ ವಿಷ್ಣುವರ್ಧನ್ ಸಿನಿ ಅವಾರ್ಡ್ಸ್ ಅನ್ನು ಕೊಡ್ತಾ ಇದ್ದೀವಿ. ಇದಕ್ಕೆ ಪಂಜಾಬ್ದಿಂದ, ಕಾಶ್ಮೀರದಿಂದ ಹಾಗೂ ಕೇರಳ ತಮಿಳುನಾಡಿಂದ ಬೇರೆ ಬೇರೆ ರಾಜ್ಯದ ಜನರಿಗೂ ಸಹ ನಾವು ಇದು ವಿಷ್ಣುವರ್ಧನ್ ಸಿನಿ ಅವಾರ್ಡ್ಸ್ ಅನ್ನು ಕೊಡುವಂತಹ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ವಿ. ಅದರ ಜೊತೆಯಲ್ಲಿ ನಮ್ಮ ಉತ್ತರ ಕನ್ನಡ ಜನರಿಗೆ, ಕರ್ನಾಟಕದ ಜನರಿಗೂ ಸಹ ಮೊದಲ ಆದ್ಯತೆ ನೀಡಿ ನಾವು ಈ ಅವಾರ್ಡ್ ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಭವ್ಯ ಚಿತ್ರನಟಿ ಆಗಮಿಸುವರು. ಅದರ ಜೊತೆ ನಮ್ಮ ಪೂಜ್ಯ ಮಹಾಪೌರರಾದಂತಹ ಶ್ರೀ ಈರೇಶ್ ಅಂಚಡಗಿರಿ ಸರ್ ಅವರು ಬರ್ತಾ ಇದ್ದಾರೆ, ಹಾಗೂ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಸಿದ್ದನಕೊಳ್ಳ ಅವರು ಸಹ ಬರ್ತಾ ಇದ್ದಾರೆ, ಹಾಗೂ ಶ್ರೀ ರಾಜೇಶ್ ರಾಜ ನಿರ್ಮಾಪಕರು ನಿರ್ದೇಶಕರು ಫ್ರಮ್ ಜಾಲಿವುಡ್ ಜಮ್ಮು ಕಾಶ್ಮೀರದಿಂದ ಬರ್ತಾ ಇದ್ದಾರೆ,
ಹಾಗೂ ವಿ ಆರ್ ಭಾಸ್ಕರ್ ಅವರು ಸಾಹಿತ್ಯ ಡೈರೆಕ್ಟರ್, ಹಾಗೂ ಶ್ರೀ ನಾಗೇಂದ್ರ ಮಾಗಡಿ ಹ್ಯಾಟ್ರಿಕ್ ಡೈರೆಕ್ಟರ್, ಶ್ರೀ ಸುಕ್ತೆ ಶಂಕರ್ ಸುಕ್ತೆ ಅವರು ಅಧ್ಯಕ್ಷರು ಉತ್ತರ ಕನ್ನಡ ಚಲನಚಿತ್ರ ಮಂಡಳಿ, ಹಾಗೂ ಶ್ರೀ ಕಲ್ಮೇಶ್ ಹಾವೇರ್ಪೇಟ್ ನಟ ನಿರ್ಮಾಪಕರು ಸಹ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ವಿಷ್ಣುವರ್ಧನ್ ಧರ್ಮಪತ್ನಿ ಭಾರತಿ ಮೇಡಮ್ ಅವರಿಗೂ ಸಹ ನಾವು ಅವರ ಮನೆಗೆ ಹೋಗಿ ನಾನು ಇನ್ವೈಟ್ ಮಾಡಿ ಬಂದಿದ್ದೇನೆ. ಸೊ ಅವರು ಆ ತಾರೀಕಿಗೆ ಅವೈಲೇಬಲ್ ಇಲ್ಲ. ಏನಂದ್ರೆ ಆ ದಿವಸ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬ ಇರುವುದರಿಂದ ಮೈಸೂರಿನಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದರಿಂದ ಅವರು ಏನು ಹೇಳಿದ್ದಾರೆ, ನಾನು ಬರ್ತೇನೆ ಬಟ್ ದಿನಾಂಕವನ್ನು ಚೇಂಜ್ ಮಾಡಿದ್ರೆ ಬರ್ತೀನಿ ಅನ್ನುವಂತ ಒಂದು ಹೇಳಿದಾಗ ಅವರ ಒಂದು ಗೌರವಪೂರ್ವಕವಾಗಿ ಮುಂದಿನ ದಿನಗಳಲ್ಲಿ ಅವರನ್ನು ಕರೆಸಿ ಸಾಕು ಮಾಡುವ ಕಾರ್ಯಕ್ರಮವನ್ನು ನಾವು ವಿಚಾರಣೆ ಮಾಡಿದ್ವಿ. ಇವು ಏಕದಮ್ ಈ ಕಾರ್ಯಕ್ರಮವನ್ನು ಸಣ್ಣ ಪ್ರಮಾಣದಲ್ಲಿ ಮಾಡಿ ಮುಗಿಸ್ತಾ ಇದೀವಿ. ಭಾರತೀ ಮೇಡಮ್ ಬಂದಾಗ ಇನ್ನು ದೊಡ್ಡ ಪ್ರಮಾಣದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳುವಂತ ಒಂದು ವಿಚಾರವನ್ನು ನವಕರ್ನಾಟಕ ಚಲನಚಿತ್ರ ಅಕಾಡೆಮಿ.